ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವರದಾ ಮಾತಾಡ್ತಾ ಇರೋದು. ಬನ್ನಿ, ಇವತ್ತು ನಿಮಗೊಂದು ವಿಶೇಷವಾಗಿ ಕಾಫಿನ ಡಿಫ್ರೆಂಟಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗೂ ಇರುತ್ತೆ. ಬನ್ನಿ, ಈ ಕಾಫಿ ಬಂದ್ಬಿಟ್ಟು ಸ್ವಲ್ಪ ಟ್ರಿಕ್ಸಲ್ಲಿ ಮಾಡಬೇಕಾಗತ್ತೆ. ಅಷ್ಟು ಯಾವ ಥರ ಟ್ರಿಕ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಬೆಳಗ್ಗೆನೇ ಒಂಥರ ಮಾರ್ನಿಂಗ್ ಫ್ರೆಶಾಗಿ ಕಾಫಿ ಕುಡಿದ್ರೆ ನಿಮ್ಮ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ. ಫಸ್ಟು ಒಂದು ದೊಡ್ಡ ಲೋಟ ತಗೊಳ್ಳಿ. ಆ ಲೋಟಕ್ಕೆ ಒಂದು ಎರಡೂವರೆ ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಇದನ್ನು ಕುಡಿಯೋದ್ರಿಂದ ನಿಮ್ಮ ಗಂಡ ಬೆಳಗ್ಗೆನೆ ಸಿಡಿ ಸಿಡಿ ಅಂತ ಇರೋರು, ಆಫೀಸಿಂದ ಟೆನ್ಷನಾಗಿ ಬರೋರು, ಅವ್ರಿಗೆ ಕುಡಿದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಫಸ್ಟು ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ, ಸಕ್ಕರೆ ಹಾಕ್ಕೊಂಡು ಬ್ರೂ ಕಾಫಿ ಪುಡಿ ಬರುತ್ತಲ್ಲ, ಆ ಬ್ರೂ ಕಾಫಿ ಪುಡಿನ ತಗೊಳ್ಳಿ. ಬ್ರೂ ಕಾಫಿ ಪುಡಿ ತೊಗೊಂಡು ಎರಡು ಪಾಕೆಟ್ ತೊಗೊಳ್ಳಿ, ಇಬ್ರಿಗಾದರೆ ಎರಡು ಪಾಕೆಟ್ ತೊಗೊಳ್ಳಿ. ಎರಡು ಪಾಕೆಟ್ ಬ್ರೂ ಕಾಫಿ ಪುಡಿ ತೊಗೊಂಡು ಫಸ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಬ್ರೂ ಕಾಫಿ ಪುಡಿನೇ ಹಾಕಬೇಕು. ಬೇರೆ ಯಾವ್ದಾರು ತೊಗೊಂಡ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಮತ್ತು ಹಾಲು ತುಂಬ ಗಟ್ಟಿ ಇರಬೇಕು, ತುಂಬ ತೆಳು ಆಗಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಕಾಫಿ. ಆ್ಯಕ್ಚುಲಿ ಕಾಫಿ ಡೇಲಿ ಕಾಫಿ ಕುಡಿತಾರಲ್ಲ, ಆ ಲೆವೆಲ್ಗಿರುತ್ತೆ ಇದು ಈ ಕಾಫಿ ಬಂದ್ಬಿಟ್ಟು. ಕಾಫಿ ಡೇಲಿ 100-200 ಕೊಟ್ಟು ಕುಡಿಯೋವಂಥದ್ದನ್ನ ಇಲ್ಲಿ ಬರೀ 20 ರೂಪಾಯಿಗೆ 3 ಕಾಫಿ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಬ್ರೂ ಕಾಫಿ ಪುಡಿನ ಹಾಕೊತಾ ಇದ್ದೀನಿ. ಸಕ್ಕರೆ ಮತ್ತು ಬ್ರೂ ಕಾಫಿ ಪುಡಿ ಖಾಲಿ. ಈಗ 4 ಸ್ಪೂನ್ ಹಾಲನ್ನ ಹಾಕೋಬೇಕು. 4 ಸ್ಪೂನ್ ಹಾಲು ಹಾಕ್ಕೊಂಡು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾವ ಥರ ಆಗಬೇಕು ಅಂದರೆ ಫುಲ್ಲು ಡಿಕಾಕ್ಷನ್ ಥರ ಆಗಬೇಕು. ಡಿಕಾಕ್ಷನ್ ಥರ ಆಗಿ ನೀಟಾಗಿ ಕಲಸಿ ಫುಲ್ ಅದು ಟೋಟಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತೈತಿ ನೋಡಿ, ಆ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಒಬ್ಬೊಬ್ಬರು ಹೋಗಿ ಹೊರಗಡೆ ಕಾಫಿ ಹೋಟೆಲಲ್ಲಿ ಕುಡಿತಾ ಇರ್ತಾರೆ, ಅದು ಸೂಪರ್ ಟೇಸ್ಟಾಗಿರೋ ಹೋಟೆಲ್ಲು, ಹೋಟೆಲ್ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅಲ್ಲೋಗಿ ಕುಡಿತಾ ಇರ್ತಾರೆ. ನೀವು ಇದನ್ನು ಮನೇಲೇ ಮಾಡ್ಬೋದು, ಮನೇಲೇ ಮಾಡೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ, ಮನೇಲೇ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಕಾಫಿ. ನೋಡಿ, ಇವಾಗ ಹಾಲು ಕಾಯ್ತಾ ಇದೆ, ಹಾಲು ಬಂತು, ಹಾಲು ಫ್ಲೇಮ್ ಕಮ್ಮಿ ಮಾಡಿದೆ. ಇವಾಗ ಇದನ್ನು ಜಾಲರಿ ಮಾಡಬೇಕಾಗತ್ತೆ, ಸೋಸಬೇಕಾಗತ್ತೆ. ಏನು ಸೋಸಬೇಕಾಗತ್ತೆ ಅಂದರೆ, ಹಾಲು ಕೆನೆ ಇರುತ್ತಲ್ಲ, ಕೆಲವೊಬ್ಬೊಬ್ರಿಗೆ ಕೆನೆ ತಿಂದರೆ ಇಷ್ಟ ಆಗಲ್ಲ. ಮೇಯ್ನ್ ಹಾಲು ಗಟ್ಟಿ ಇರಬೇಕು, ಹಾಲು ಕೆನೆ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲಲ್ಲ, ಅದಕ್ಕೋಸ್ಕರ ನಾನು ಸೋಸ್ತಾ ಇದ್ದೀನಿ. ಈ ಕಾಫಿನ ಕುಡಿದು ನೋಡಿ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಅಂತಂದರೆ, ಅಷ್ಟು ಸೂಪರ್ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ನನಗಂತೂ ಇದು ಮಾಡಿ ಕುಡ್ದಾಗ ಅಂತೂ ಸಖತ್ತು ಟೇಸ್ಟಿಯಾಗಿತ್ತು, ಮತ್ತು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು. ಇವಾಗ ಆಗಿದೆ, ಸೋಸ್ಕೊಂಡ್ವಿ. ಸೋಸ್ಕೊಂಡಾದಮೇಲೆ ಇದನ್ನು ಮಾಮೂಲಿ ಒಂದು ಚಿಕ್ಕ ಮಾಮೂಲಿ ಲೋಟದಲ್ಲಿ, ಚಿಕ್ಕ ಲೋಟದಲ್ಲಿ ಮಿಕ್ಸ್ ಮಾಡಬೇಕು. ಮಾಮೂಲಿ ನಾರ್ಮಲ್ ಮಿಕ್ಸ್ ಮಾಡ್ತಿರಲ್ಲ ಕಾಫಿನ, ಆ ಥರ ಮಿಕ್ಸ್ ಮಾಡಬೇಕಷ್ಟೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆ ಎಲ್ಲ ಡಿಕಾಕ್ಷನ್ ಥರ ಉಳ್ಕೊಂಡಿರ್ತಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಇದನ್ನು ಇವಾಗ
ಆ್ಯಕ್ಚುಲಿ ನಾನು ಬಂದುಬಿಟ್ಟು ಎರಡು ಲೋಟ ಮಾತ್ರ ಮಾಡಿದ್ದೀನಿ, ಎರಡು ಲೋಟ ಕಾಫಿಗೆ ಎರಡು ಲೋಟ ಮಾತ್ರ ಮಾಡಿದ್ದೀನಿ. ಅಷ್ಟೇ, ಇದು ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ನಮ್ಮ ವೈಫ್ಗೆ ಕೊಡ್ತಾಯಿದ್ದೀನಿ. ಅವ್ರು ಕುಡಿದ್ಬಿಟ್ಟು ಏನಂತಾರೆ, ಬನ್ನಿ. ಈಗ ನಾನು ತೊಗೊಂಡು ಕುಡಿತಾ ಇದ್ದೀನಿ. ಇದೇನು ಭಾರಿ ದೊಡ್ಡ ಕೆಲಸ ಏನಲ್ಲ, ಆರಾಮಾಗಿ ಕಾಫಿ ಮಾಡ್ಕೊಂಡು ಕುಡಿಬೋದು. ತುಂಬ ರುಚಿಯಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ನಿಮಗೂ ಲೈಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.